ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರ ದೂರದೃಷ್ಟಿ ಯೋಜನೆ ಇದಾಗಿದ್ದು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಲಿದೆ. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಘಟ್ಟಿ ಬಸವಣ್ಣ ಕುಡಿಯುವ ನೀರು ಸರಬರಾಜು ಯೋಜನೆ. ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನಲ್ಲಿ ಮಾರ್ಕಾಂಡೇಯ ನದಿಗೆ ಅಡ್ಡಲಾಗಿ ಅಣೆಕಟ್ಟು ನಿರ್ಮಿಸಿ 6 TMC ನೀರನ್ನು ಶೇಖರಣೆ ಮಾಡಿ ಗೋಕಾಕ ಮತ್ತು ಸುತ್ತಮುತ್ತಲಿನ 131 ಗ್ರಾಮಗಳಿಗೆ ಹಾಗೂ ಹುಕ್ಕೇರಿ, ಬೈಲಹೊಂಗಲ ಮತ್ತು ಸವದತ್ತಿ ತಾಲೂಕಿನ ಭಾಗಶಃ ಗ್ರಾಮಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಕಲ್ಪಿಸುವುದಲ್ಲದೆ ಗೋಕಾಕ ತಾಲೂಕಿನ ಸುತ್ತಮುತ್ತಲಿನ ಆಯ್ದ ಕೆರೆಗಳನ್ನು ತುಂಬಿಸಲು, ಕಾರ್ಖಾನೆಗಳಿಗೆ ನೀರನ್ನು ಒದಗಿಸಲು ಮತ್ತು ಗೋಕಾಕ ಪಟ್ಟಣವನ್ನು ಮಾರ್ಕಾಂಡೇಯ ನದಿಯ ಪ್ರವಾಹದಿಂದ ರಕ್ಷಿಸಲು ಯೋಜಿಸಲಾಗಿರುತ್ತದೆ. ಸದರಿ ಯೋಜನೆಯ ₹990 ಕೋಟಿಗಳ ಮೊತ್ತದ ವಿವರವಾದ ಯೋಜನಾ ವರದಿಗೆ ಸರ್ಕಾರವು ಅನುಮೋದನೆ ನೀಡಿದೆ. ಕಾಮಗಾರಿಯಲ್ಲಿನ ಮುಖ್ಯವಾದ ಅಂಶಗಳು: ಅಣೆಕಟ್ಟಿನ ಮಾದರಿ ಕಾಂಕ್ರೀಟ್ ಗ್ರಾವಿಟಿ ಅಣೆಕಟ್ಟು, ಜಲಾಶಯದ ನೀರಿನ ಸಂಗ್ರಹಣಾ ಸಾಮರ್ಥ್ಯ 6 TMC, ಅಣೆಕಟ್ಟಿನ ಒಟ್ಟು ಉದ್ದ 427.50 ಮೀಟರ್, ಅಣೆಕಟ್ಟಿನ ಎತ್ತರ 86.5 ಮೀಟರ್, ನೀರಿನ ಸಂಗ್ರಹಣಾ ಎತ್ತರ 71 ಮೀಟರ್, ಮುಳುಗಡೆಯಾಗುವ ಕ್ಷೇತ್ರ 575.02 ಹೆಕ್ಟೇರ್, ಸ್ಟೀಲ್ವೇ ಗೇಟುಗಳ ಸಂಖ್ಯೆ 6, ಸ್ಟೀಲ್ವೇ ಗೇಟುಗಳ ಸಾಮರ್ಥ್ಯ 1.95 ಲಕ್ಷ ಕ್ಯೂಸೆಕ್ಸ್, ರಿವರ್ಸ್ ಲೂಸ್ ಗೇಟ್ಗಳ ಸಂಖ್ಯೆ 2, ಸ್ಕವರ್ ಸ್ಲೂಸ್ ಗೇಟ್ಗಳ ಸಂಖ್ಯೆ 2, ಡ್ರೈನೇಜ್ ಗ್ಯಾಲರಿಗಳು 4. ಗೋಕಾಕ್ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾದ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ನಮ್ಮ ಧನ್ಯವಾದಗಳು.